ಸ್ವಚ್ಛ ಮನಸ್ಸಿಗೆ ರತ್ತನ ಹೇಂಬಲ
ಸಿದ್ಧ ಜನ ಸಿದ್ಧಂದು ಬೆಳಗಿದ ಜಗವೆಲ್ಲ ಕಟ್ಟೆ ಮ್ಯಾಲ
ಬಡ ಸ್ವರ್ಣಕ್ಕೆ ಬಡವ ಗೋತಿಗಾಲ
ಗಾಡಿ ಹೆಂಗ ಓಡುದ? ಹೌದ್ ಹೌದ್ ಮೊದಲೇ ಮಲ್ಲಯ್ಯ ಗಾಡಿ ಯಾಕೆ ಓಡ್ಬೇಕಂದ್ರ ಮೂಡಿ ಚೇಂಜ್ ಬೇರೆ ಎಲ್ಲಿ ಅದಕ್ಕ ಶಿವಣ್ಣ ಏನಾಯ್ತಿರಪ್ಪ ಪ್ರಥಮದಲ್ಲಿ ಬಂದು ಬಂದು ಯಾವ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳೆದಿರ್ತಕ್ಕಂತ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಮುಚ್ಚಂಡಿ ಗ್ರಾಮದ ಶಾಖಾ ಮಠವಾಗಿರ್ತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬಂಡ ಭಕ್ತರ ಬಂಧನ ಬಿಡಿಸಿ ಇಂಬುಳ ಜಾಗಕ್ಕ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸದಲಗ ಗ್ರಾಮದ ದರಿದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಅದೇ ರೀತಿ ಯಾವ್ರಿಪ್ಪ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವಿಠೋಬರಾಯನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಅದೇ ರೀತಿ ಏನ್ರಿಪ್ಪ ಕಾರ್ಯಕ್ಕೆ ಕರ್ತು ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ನನ್ನವ್ವ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬಂದ ಭಕ್ತರ ಬಂಧನವನ್ನ ಬಿಡಿಸಿ ಜಾಗಕ್ಕ ನೆಲೆಸಿರ್ತಕ್ಕಂತ ಯಾರಿಪ್ಪ ಆದಿಶಕ್ತಿ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಅದೇ ರೀತಿ ಕಾರ್ಯಕ್ರಮ ಕೇಳಿಕೆ ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲ ನನ್ನ ತಾಯಿ ಬೆಳಗಕ್ಕೂ ತಂದೆ ಬೆಳಗಕ್ಕೂ ತಮ್ಮನ ಬೆಳಗಕ್ಕೂ ಅಕ್ಕನ ಬೆಳಗಕ್ಕೂ ತಮ ಏನ್ ಮಾಡ್ಬೇಕತ್ತೀರಿ ರಿವರ್ ಅನ್ನದ ಎಲ್ಲರಿಗೂ ತಮ ಏನ್ ಮಾಡ್ಬೇಕತ್ತೀರಿ ದಡ್ಡಿ ಕಲಾಗನ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರವನ್ನ ಹೇಳುತ್ತಾ ನಿಮಗ ಅದಕ್ಕ ಕಾವಗಾಯ್ತಿ ಶಿವನ ಏನಾಯ್ತಪ್ಪ ಏನಪ್ಪ ಅಂತ ಕೇಳಿದ ಶರಣರಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಏನಂದರು ಮಾತಿನೊಳಗೊಂದು ಮಾತೇಳಿದ್ರು ಏನ್ ಹೇಳ ಮಾತಿನೊಳಗ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೇಳಿಪ್ಪ ಇದೇ ಮಾತ ಯಾಕೆ ಹೇಳಪ್ಪ ಅಂತ ಕೇಳಿದ್ರ ಹೇಳರು ಸ್ಟೇಜಿನ ಮೇಲೆ ನಿಂತು ಹಾಡಾತೀವಪ್ಪ ಅಂದ್ರೆ ನಾವೇನು ಬಹಳ ದೊಡ್ಡವರಲ್ಲ ಹಾಡೋರಿಕ್ಕಿಂತ ಕೂತು ಕೇಳೋರು ಬಹಳ ಶಾಲೆ ಇರ್ತಾರ ಮಗನ ಅಂತ ಈ ನಿಮ್ಮ ಪ್ರಕಾರ ನಿಮಗಿಂತ ಇವ್ರು ಕೂತವ್ರು ಬಹಳ ಶಾಲೆ ಇರ್ತಾರತ್ತರಿ ಅದಕ್ಕ ಹೌದು ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಪ್ರಥಮದಲ್ಲಿ ಬಂದು ಏನ್ ಕೇಳಿಕೊಳ್ಳಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ ಆ ಸ್ವಲ್ಪ ಅಡತಡೆ ಆದ್ರಿಂದ ಟೈಮ್ ಬಹಳ ಆಗ್ಯದ ಹೌದು ಹೌದಿಲ್ಲ ಮುಚ್ಚಿಟ್ಕೋತೀರಿ ನಾನು ಸಂಬಂಧ ಲೇಟ್ ಆಗಿದ್ದ ಹೇಳ್ರಿ ಮಗನ ನೀನು ಬೆಳಿಗ್ಗೆ ತಗೊಂಡ್ ಬಡದ್ರಂದ್ರೆ ಬಡದ್ರಂದ್ರ ಮುಂಜಾನೆ ಎದ್ದ ನನ್ನ ಪಗಾರ ಕಟ್ ಮಾಡಕ್ಕಿರಲ್ಲ ಬಡಿಸ್ಕೊಂಡ್ ಮನೆಗೆ ಹೋಗ್ತೀನಿ ಹಾಗಾಗಿ ಗುಳಿಯ ಅದಕ್ಕ ಉಸುಳಿ ಮಗಳ ಗಪ್ಪ ಕೂತಿಲ್ಲ ಕರೀರ್ ಮಾತಾಡ ಕೂಡಿರ್ತಕ್ಕಂತ ದೈವಕ್ಕೆ ಏನ್ ಕೇಳಿಕೊಳ್ಳಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ತೀರಿ ಆ ಸತತ ಕಾರ್ಯಕ್ರಮಗಳು ನಡೆಯೋದ್ರಿಂದ ಹಾಡ್ತಿರ್ತಕ್ಕಂತ ಹಾಡಿನಲ್ಲಿ ಆಗ್ಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಆಗ್ಲಿ ಪಾರ್ಶಾರ್ತಿರ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಗುರುಗಳ ಬರ್ಬಿಟ್ಟಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಏನೋ ಅಲ್ಪ ದೋಷಗಳು ಆಗಬಹುದು ತಮ್ಮ ಏನಂದ್ರಿ ಯಾಕಾಗ್ತಾವ ಅಲ್ಪ ದೋಷ ಅಲ್ಪ ದೋಷ ಆಗುದಿಲ್ಲ ಅಂದಿ ಯಾಕಾಗ್ತಾವಟ ಬಂದಾರೇನವರು ಇವ್ರು ಹೆಣಕ್ ಹತ್ತಾ 15,000 ರೂಪಾಯಿ ಹೆಣಕ್ ಚಂದ ಮಾಡಿವ್ ನಾವು ಅಲ್ಲ ಕಮಿಟರ್ ರೊಕ್ಕ ನನಗ ಅಷ್ಟೇ ಕೊಟ್ಟಾರೇನು ಹಾಡೋರ್ ಕೊಟ್ಟಾರು ನಮ್ಗೆ ಕೊಟ್ಟಾರ ಏನಕ್ಕ ಹೆಂಗ ಹೋಗಕ್ಕ ಹಂಗ ಗಪ್ಪುತ್ತಿ ಹೇಳಿಪ್ಪ ಒಂದು ಮಾತು ಹೇಳ್ತೀನಿ ನಿನಗ ಏನ್ ಹೇಳ್ಬೇಕತ್ತೀರಿ ಆ ಇವತ್ತ ಹಡಿಗನಾಳ ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂಜಾನೆ ನೀನ್ ಎಲ್ಲಿಗೆ ಬಿಡ್ತೀವಿ ಎಲ್ಲಿಗೆ ಬಿಡ್ಬೇಕತ್ತೀರಿ ಗೋಕಾಕ ಬಸ್ ಸ್ಟ್ಯಾಂಡ್ ಗೆ ಬಿಡ್ತೀವಿ ಅಲ್ಲಿ ಬಿಟ್ರ ಮುಂದೆ ಗಾಡಿ ಖರ್ಚು ಯಾರು ಕೊಡ್ತಾರೆ ನೀವು ಕೊಡ್ತಾರೆ ಏನ್ರಿ ಅದಕ್ಕೆ ಕೇಳು ಹೆಂಗ ಗೊತ್ತೈತೇನು ಹಾಗ್ರಿಪ್ಪ ಆ ಗೋಕಾಕ ಬಸ್ ಸ್ಟ್ಯಾಂಡ್ ಬಿಟ್ಟಂತ ಸಂದರ್ಭದಾಗ ಏನಾಯ್ತಪ್ಪ ತಂಗಿನ ಬೆಳ್ತಾನ ದುಡಿದ ಪಗ ಕೂರು ಅಂತ ಕೇಳಲಾರದೆ ಆ ನಾಯಿ ಕುನ್ನಿಗತ್ತಿಲ್ಲ ಜೀಪ್ ಅಲ್ಲಿ ಮನೆಗೆ ಹೋಗ್ಬೇಕು ಮಗನಿ ಗುಮ್ಮಿಗೆ ಬಿತ್ತಲ್ಲ ಹೋದು ನಾ ಎಲ್ಲ ಸುಮ್ನೆ ಹೋಗ್ತೀನಿ ಅಮ್ಮ ಮತ್ತೆ ಏನಾಯ್ತು ಮನ್ಯಾಗ ಹೆಂಡ್ ಗತ್ತಿರ್ಬೇಕಲ್ಲ
ಉದುಗೊಳಗೆ ಎತ್ತುಕೊಂಡು ಬಾಗಿಲಿಗೆ ನಿಂತಿರ್ತಾಳೆ ಮಗನ. ಅದಕ್ಕ ರೊಕ್ಕ ಯಾರಿಗೆ ಬೇಕು? ನಡಿಗೆ ನಾಳೆ ಗ್ರಾಮಪ್ಪ ಅಂದ್ರೆ ನಂಗ ತೌರು ಮನಿ ಇದ್ದಂಗ. ಹೌದು, ರೊಕ್ಕ ಓದ್ರು ಕೇಳೋರಿಲ್ಲ, ಒಯ್ಲಿಕ್ಕೂ ಕೇಳೋರಿಲ್ಲ. ಹಾಡ್ರಿ ಮುಂಜಾನೆ ಹಂಗ ತಿರುವ್ರಿ. ಅದಕ್ಕ ಇರ್ಲಿ ತಮ್ಮ, ಬಾಳಿನ ಮಾತಾಡೋಂತ ಅವಶ್ಯಕತೆ ಏನಿಲ್ಲ. ಇಲ್ಲ ದೈವದವ್ರ ಹೆಂಗ ನಡಸಂತಾರ ಹಂಗ ನಡೆಸಬೇಕಾಗ್ತದ. ಹೌದ್ರಿಪ್ಪ, ಮಾತಾಡ್ರಿಪ್ಪ ಅಂತಂದ್ರ ಮಾತಾಡ್ತೀವಿ, ಬೇಡ ಹಾಡ್ಕೋತ ಹೋಗ್ರಿ ಅಂದ್ರೆ ಹಾಡ್ಕೋತ ಹೋಗ್ತೀವಿ. ಹೌದು, ಕಮಿಟಿ ಅವ್ರ ಒಂದು ನಿರ್ಧಾರ ಕೊಟ್ರಿಪ್ಪ ಅಂದ್ರ ಬೆಳೆ ಹರಿತನ ಆ ನಿರ್ಧಾರ ಮೇಲೆ ನಾವು ಹೋಗ್ತೀವಿ. ತಿಳ್ಕೊಂಡು ತಿಳ್ಕೊಂಡು ಬಾಳೇನು ಮಾತಾಡೋದ್ರಿ. ನಾಲ್ಕು ಸರ್ಜೋಡಿ ಕಲಾವಂತರ ಈ ಪಾಳೆ ಹೋಗ್ತದ. ಹೆಂಗ ಕೇಳು ಹೆಂಗ್ರಿಪ್ಪ ಕೈ ಕೊಟ್ಟ